ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಕತ್ತರಿಸಲು ಹಲವಾರು ಮಾದರಿಯ ಯಂತ್ರಗಳ ಮಾಹಿತಿಗೆ ಇಲ್ಲಿರುವ ನಂಬರ್ಗಳನ್ನು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಿರಿ. ಇದು ಫ್ಲೈಲ್ ಮೂವರ್ ಅಂತಾರೆ. 6.7 HP 302 CC 4-stroke ಇಂಜಿನ್ ಆಗಿರುತ್ತದೆ. ಗಂಟೆಗೆ 1 ಲೀಟರ್ ಪೆಟ್ರೋಲ್ ತೆಗೆದುಕೊಳ್ಳುತ್ತದೆ. 850 ml 1 ಲೀಟರ್ವರೆಗೆ ಹೋಗುತ್ತದೆ. ನಮ್ಮ ಹುಲ್ಲಿನ ಎತ್ತರಕ್ಕೆ ಅನುಗುಣವಾಗಿ 850 ml ಅಥವಾ 1 ಲೀಟರ್ವರೆಗೂ ಮ್ಯಾಕ್ಸಿಮಮ್ ಹೋಗುತ್ತದೆ. 2.5 ಅಡಿ ಅಗಲ ಕಟ್ಟಿಂಗ್ ಬಿಡ್ತ ಹೋಗುತ್ತದೆ. ಎಲ್ಲ ಬಗೆಯ ತೋಟಗಾರಿಕೆ ಬೆಳೆಗಳಲ್ಲಿ ಎಷ್ಟೇ ಎತ್ತರದ ಕಳೆಗಳಿದ್ರೂ ಸುಲಭವಾಗಿ ಹೊಡೆಯಬಹುದು. ಈ ರೀತಿ ನಾವು ಕಳೆಯನ್ನು ಕತ್ತರಿಸಿ ಮಲ್ಚಿಂಗ್ ಮಾಡಿದಾಗ ನಮಗೆ ಹಸಿರಲೆ ಗೊಬ್ಬರವೂ ಆಗುತ್ತದೆ. ಇದು ಸೈಟ್ನಲ್ಲಿ ಹೊಡೆಯುತ್ತಿದ್ದಾರೆ. ಇವನ್ನು ಸೈಟ್ಗಳನ್ನು ಕ್ಲೀನ್ ಮಾಡಲು ಕೂಡ ಬಳಸಬಹುದು. ಎಷ್ಟೇ ಎತ್ತರದ ಕಳೆಗಳಿದ್ರೂ ಸುಲಭವಾಗಿ ಹೊಡೆಯುತ್ತದೆ. ಇದರಲ್ಲಿ ಬ್ಲೇಡ್ಗಳಿರ್ತದೆ, ಮುಂದುಗಡೆ 36 ಬ್ಲೇಡ್ಗಳಿರ್ತದೆ. ಆ ಬ್ಲೇಡ್ಗಳಿಂದ ಎಷ್ಟೇ ಎತ್ತರದ ಕಳೆಗಳಿದ್ದರೂ ಪುಡಿ 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 ಆಗುತ್ತದೆ. ನೋಡಿ, ಈ ರೀತಿ ಹಿಂದ್ಗಡೆ ಆಗಿದೆಯಲ್ಲ, ಈ ರೀತಿ ಎಲ್ಲ ಪುಡಿ ಆಗುತ್ತದೆ. ಕಬ್ ಕಟರ್ ಸ್ಟ್ರಿಂಗ್ ಟ್ರಿಮ್ಮರ್ಗಳು, ಟ್ರಾಲಿ ಬ್ರಷ್ ಕಟರ್ಗಳು, ಸೈಡ್ ಪ್ಯಾಕ್ ಬ್ರಷ್ ಕಟರ್ಗಳು ಬಳಸಿ ಸುಲಭವಾಗಿ ಕಳೆ ನಿಯಂತ್ರಿಸಬಹುದು. ನಾವು ಅಡಿಕೆ, ತೆಂಗು, ದ್ರಾಕ್ಷಿ, ದಾಳಿಂಬೆ ತೋಟಗಳಲ್ಲಿ ಕಳೆ ನಿಯಂತ್ರಿಸಲು ನಾವು ಕಳೆನಾಶಕ ಸಿಂಪಡಿಸಿ ಕಳೆ ನಿಯಂತ್ರಿಸಿದಾಗ ಭೂಮಿಯಲ್ಲಿರುವ ಎರೆಹುಳುಗಳು, ಸೂಕ್ಷ್ಮಾಣುಜೀವಿಗಳು ಕೂಡ ಸತ್ತು ಹೋಗುತ್ತವೆ. ಹಾಗೂ ಆ ನೆಲದಲ್ಲಿ ಓಡಾಡಿದರೂ ಕೂಡ ಮನುಷ್ಯರಿಗೆ ಕ್ಯಾನ್ಸರ್ ಕಾಯಿಲೆ ಬರ್ತದೆ ಎಂದು ಈಗಾಗಲೇ ರುಜುವಾತಾಗಿದೆ. ದಯವಿಟ್ಟು ಕಳೆನಾಶಕ ಪರ್ಯಾಯವಾಗಿ ಹಲವಾರು ಮಾದರಿಯ ಯಂತ್ರಗಳು ಸಿಗುತ್ತವೆ, ಅವನ್ನು ಬಳಸಿ ಕಳೆ ನಿಯಂತ್ರಿಸಿ. ಕ್ರಿಮಿನಾಶಕ ಪರ್ಯಾಯವಾಗಿ MGK ಸೋಲಾರ್ ಟ್ರ್ಯಾಪ್ ಬಳಸಿ ಕ್ರಿಮಿ ಕೀಟಗಳನ್ನು ನಿಯಂತ್ರಿಸಿ. ರೂಟ್ ಗ್ರಬ್, ರೆಡ್ ಮೈಟ್ಸ್, ಥ್ರಿಪ್ಸ್, ಬ್ಲಾಕ್ ಥ್ರಿಪ್ಸ್, ಫ್ರೂಟ್ ಬೋರರ್, ಸ್ಟೆಮ್ ಬೋರರ್, ಆಮೇಲೆ ರೈನೋಸೋರಸ್ ಬೀಟಲ್, ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್, ಹಲವಾರು ಕೀಟಗಳನ್ನು ಪ್ರಕೃತಿಯುತವಾಗಿ ನಿಯಂತ್ರಿಸಲು MGK ಸೋಲಾರ್ ಟ್ರ್ಯಾಪ್ ಬಳಸಿ. ಎಕರೆಗೆ ಒಂದರಂತೆ ಹಾಕಿದರೂ ಸಾಕು, ಎಲ್ಲ ಬಗೆಯ ಕ್ರಿಮಿ ಕೀಟಗಳು ನಿಯಂತ್ರಣಕ್ಕೆ ಬರುತ್ತವೆ. 70-80% ನಮಗೆ ರಾಸಾಯನಿಕ ಔಷಧಿ ಖರ್ಚು ಉಳಿಯುತ್ತದೆ. ನಾವು ಪದೇ ಪದೇ ಔಷಧಿ ಸಿಂಪಡಿಸಿದಂತೆಲ್ಲ ನಮ್ಮ ಭೂಮಿಯಲ್ಲಿರುವ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು ಕೂಡ ಸಾಯುತ್ತವೆ. ಹಾಗೂ ನಮ್ಮ ಆದಾಯದ 30% ಕ್ರಿಮಿನಾಶಕ ಮತ್ತು ಕಳೆನಾಶಕ್ಕೆ ಖರ್ಚಾಗುತ್ತದೆ. ದಯವಿಟ್ಟು ಆಲ್ಟರ್ನೇಟಿವ್ ಟು ಪೆಸ್ಟಿಸೈಡ್ಸ್ ಆ್ಯಂಡ್ ವೀಡಿಸೈಡ್ಸ್ ಬಳಸಿ. ಧನ್ಯವಾದಗಳು.